ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ಹಾವನ್ನ ಕಂಡ್ರೆ ಅಥವಾ ಹಾವಿನ ಸುದ್ದಿ ಕೇಳಿದ್ರೇನೆ ಮನುಷ್ಯರು ತುಂಬಾನೇ ಭಯ ಪಡ್ತಾರೆ. ಅದರಲ್ಲೂ ನಾಗರ ಹಾವನ್ನ ಕಂಡ್ರೆ ಎಂಥವರು ಕೂಡ ಮಾರುದ್ದ ದೂರ ಓಡಿ ಹೋಗ್ತಾರೆ. ಆದ್ರೆ ಇಲ್ಲೊಬ್ಬಳು ಪೋರಿ ನಾಗರ ಹಾವನ್ನ ಕೈಯಲ್ಲಿ ಹಿಡಿದು ಆಟವಾಡಿಸೋ ಮೂಲಕ ಅಚ್ಚರಿ ಮೂಡಿಸಿದಾಳೆ. ಯಾರ ಪೋರಿ ಅನ್ನೋದ್ರ ಬಗ್ಗೆ ಮೊದಲಿಗೆ ಒಂದು ಪುಟ್ಟ ವರದಿಯ ನಂತರ ಆ ಪೋರಿ ನಮ್ಮ ಸ್ಟುಡಿಯೋದಲ್ಲಿ ತಂದೆ ತಾಯಿಯೊಂದಿಗೆ ಇರ್ತಾಳೆ. ಆ ಪೋರಿಯ ಸಾಧನೆ ಏನು, ಹಾವನ್ನ ಕಂಡ್ರೆ ಆಕೆಗೆ ಯಾಕಿಷ್ಟ ನೋಡೋಣ. ಮೊದಲಿಗೆ ಪುಟ್ಟ ವರದಿ. ಈಕೆ ಆಕರ್ಷಿ, ಈ ಬಾಲಕಿಗೆ ಹಾವುಗಳನ್ನ ಕಂಡ್ರೆ ಅದೇನೋ ಪ್ರೀತಿ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಚಿಪಗಿ ಗ್ರಾಮದ ಉರಗ ತಜ್ಞ ಪ್ರಶಾಂತ್ ಹುಲಿಕಲ್ ಹಾಗೂ ಸ್ವಾತಿ ದಂಪತಿಯ ಪುತ್ರಿ ಆಕರ್ಷಿ, ಈ ಬಾಲಕಿ ಹಾವನ್ನ ಹಿಡಿದು ಆಟವಾಡಿಸ್ತಾ ಇರೋದನ್ನ ನೋಡಿದ್ರೆ ಎಂಥವರ ಮೈ ಕೂಡ ಜುಮ್ಮನಿಸದೆ ಇರೋದು. ಈ ಪುಟ್ಟ ಬಾಲಕಿ ಹಾವಿನ ಜೊತೆ ಆಟ ಆಡಿ ಹಾವಿನ ಬಗ್ಗೆ ಭಯ ಇದ್ದವರ ಭಯವನ್ನೂ ದೂರ ಮಾಡಿದ್ದಾಳೆ. ಈಕೆಯ ತಂದೆ ಪ್ರಶಾಂತ್ ಹುಲಿಕಲ್ ಪ್ರತಿ ವರ್ಷ ನಾಗರ ಪಂಚಮಿ ದಿನ ನಿಜ ನಾಗರ ಹಾವನ್ನ ಪೂಜೆ ಮಾಡುವ ಪದ್ಧತಿ ಮೊದಲಿನಿಂದಲೂ ನಡೆಸಿಕೊಂಡು ಬಂದಿದ್ದಾರೆ. ತಂದೆ ಹಾವನ್ನ ಆಡಿಸುವುದನ್ನ ನೋಡ್ತಾ ಇದ್ದ ಆಕರ್ಷಿ ಈಗ ತಂದೆಯಂತೆ ಧೈರ್ಯ ತೋರಿಸಿ ಹಾವಿನ ಜೊತೆ ಆಟವಾಡ್ತಿದ್ದಾಳೆ. ಆದರೂ ಈ ಬಾಲಕಿಯ ಧೈರ್ಯವನ್ನ ಮೆಚ್ಚಲೇಬೇಕು. ಕಾರವಾರದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಕಡತೋಕ ಮಂಜು, ಸುವರ್ಣ ನ್ಯೂಸ್. ಹಾವು ಕಂಡ್ರೆ ಮಾರುದ್ದ ದೂರ ಓಡಿ ಹೋಗ್ತೀವಿ ಎಲ್ಲ. ಆದ್ರೆ ಪುಟ್ಟ ಆಕರ್ಷಿ ಆ ಹಾವನ್ನೇ ಹಿಡ್ಕೊಂಡು ಆಟ ಆಡ್ತಾಳೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಹಾಗೂ ಈ ಪುಟ್ಟ ಪೋರಿಗೆ ಹಾವಿನ ಮೇಲೆ ಯಾಕಪ್ಪ ಇಷ್ಟು ಪ್ರೀತಿ ಅನ್ನೋ ಪ್ರಶ್ನೆನೂ ಉದ್ಭವ ಆಗುತ್ತೆ. ಸ್ವತಃ ಆಕರ್ಷಿ ನಮ್ಮ ಸ್ಟುಡಿಯೋದಲ್ಲಿ ತನ್ನ ತಂದೆ ಪ್ರಶಾಂತ್ ಹುಲೇಕಲ್ ಅವ್ರ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾಳೆ. ಸ್ವಾಗತ ಸಣ್ಣ ಪುಟ್ಟ ಪೋರಿಯನ್ನ. ಪ್ರಶಾಂತ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಆಕರ್ಷಿ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಪುಟ್ಟ ಬಾಲಕಿ, ಆದ್ರೆ ಆ ಹಾವನ ಹೇಗೆ ಹಿಡಿದು ಆಟಾಡಿಸ್ತಾಳೆ ಅಂದ್ರೆ ಅಯ್ಯೋ ಇಷ್ಟು ಪುಟ್ಟ ಬಾಲಕಿ ಹೆಂಗಪ್ಪ ಸಾಧ್ಯ ಅಂತ ಆಶ್ಚರ್ಯ ಮೂಡಿಸೋದು ಖಂಡಿತ. ತಾಯಿ ಸ್ವಾತಿ ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸ್ವಾತಿ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಸೊ ಆಕರ್ಷಿಗೆ ಹಾವಿನ ಬಗ್ಗೆ ಯಾಕಿಷ್ಟು ಆಕರ್ಷಣೆ, ಅದಕ್ಕೂ ಮುಂಚೆ ಅವ್ರ ತಂದೆನೇ ಈ ಪ್ರಶ್ನೆ ನಾನು ನೇರವಾಗಿ ಕೇಳ್ತೀನಿ, ಅದಕ್ಕೂ ಮುಂಚೆ ಆಟ ಯಾವ ರೀತಿ ಆಕರ್ಷಿ ಹಾವಿನೊಂದಿಗೆ ಆಟ ಆಡ್ತಾಳೆ ಅನ್ನೋ ದೃಶ್ಯನ ನೀವೀಗ ನೋಡ್ತಾ ಇದ್ದೀರಾ. ಅವನ ಮೇಲೆ ಹಾರ್ಬಿಡು ನಿನ್ನ. ಎತ್ಕೊಂಬಾ. ಹಿಡಿದನ್ ಬೇಡ. ಸರಿ, ಅಲ್ಲಿ ಕಾಲು ಮೆಟ್ಟಬೇಡ, ತಗೊಂಡೋಗ ಅಲ್ಲೂ ಹುಲ್ಲು ಬಿಡು, ಅಲ್ಲಿ ಗಿಡ ಹತ್ರ ಬಿಡು. ಹೋಗೋನ್ ಹೋಗೋನ್ ಹೋಗ ಹೋಗೋನ್ ಮುಟ್ಬೇಡ. ಆ ದೃಶ್ಯ ನೋಡಿದ್ರೆ ನಮ್ಮನ್ನ ಯಾರೋ ಭಯ ಪಡಿಸೋದಕ್ಕೆ ಒಂದು ರಬ್ಬರ್ ಹಾವು ತಂದು ಮೈ ಮೇಲೆ ಹಾಕಿದ್ರು ಅಂದ್ರೆ ಎದ್ದು ಬಿದ್ದು ಒದ್ದಾಡು ಹೋಗ್ಬಿಡ್ತೀವಿ. ಆದ್ರೆ ಪುಟ್ಟ ಆಕರ್ಷಿ ಎಷ್ಟು ಸಲೀಸಾಗಿ ಆ ಹಾವಿನ ಜೊತೆ ಆಟ ಆಡ್ತಿದ್ದಾಳೆ. ತಂದೆ ಪ್ರಶಾಂತ್ ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್, ಆಕರ್ಷಿಗೆ ಯಾಕಿಷ್ಟ ಆಕರ್ಷಣೆ ಹಾವಿನ ಕಂಡ್ರೆ? ಅದು ಆಕ್ಚುಲಿ ನಮ್ಗೆ ಫ್ಯಾಮಿಲಿ ವರ, ಅದು ನಮ್ಮ ಇದಕ್ಕೆ ನಮ್ಗೆ ನಮ್ಮ ತಂದೆಯಿಂದ ಬಂತು, ಇವಳಿಗೆ ನಮ್ಮಿಂದ ಅದು ಬಳುವಳಿಯಾಗಿ ಹೋಗ್ತಾ ಇದೆ. ಓಕೆ, ಏನು ಅಂದರೆ ನೀವು ಇವಾಗ ಉರುಗ ತಜ್ಞರ? ಹಾಂ, ನಾವು ಆ್ಯಕ್ಚುಲಿ ಶಿರ್ಸಿಯಲ್ಲಿ ಉರುಗ ತಜ್ಞರು. ನಮ್ಮ ತಂದೆನೂ ಮುಂಚೆ ನಮಗಿಂದ ಎಲ್ಲರಿಗೂ ಇಡೀ ಉತ್ತರ ಕನ್ನಡಕ್ಕೆ ಫಸ್ಟ್ ಉರುಗ ತಜ್ಞರು ಅಂದರೆ ಸುರೇಶ್ ಹುಲೇಕಲ್ ಅಂತಿದ್ರು ಅವ್ರು ನಮ್ಮ ತಂದೆ. ಅವ್ರ ಕಡೆಯಿಂದ ಸಾಕಷ್ಟು ಜನ ಈಗ ಉರುಗ ತಜ್ಞರಾಗಿದ್ದಾರೆ ಅವ್ರ ಕಡೆಯಿಂದ. ಅವಾಗ ಅಂದರೆ ಮುಂಚೆ ತಂದೆಯವರು ಅವರಿಗೆ ಡಿಪಾರ್ಟ್ಮೆಂಟಿಂದನೇ ಒಂದು ಪರ್ಮಿಷನ್ ಇತ್ತು ಹಾವುಗಳನ್ನು ಇಟ್ಕೊಳ್ಳೋದಕ್ಕೆ. ಹಾಗಾಗಿ ಅವ್ರು ಎಲ್ಲ ವೆರೈಟೀಸ್ ಹಾವುಗಳನ್ನು ಬಾಕ್ಸ್ ಬಾಕ್ಸ್ ಮಾಡಿ ಮನೆಯಲ್ಲೇ ಇಡ್ತಿದ್ರು. ಆಗ ಪರ್ಮಿಷನ್ ಇತ್ತು. ಹಾಗಾಗಿ ನಮ್ಗೆ ಅವಾಗ ಚಿಕ್ಕಂದ್ರೆ ನೋಡಿಕೊಂಡು ಆಡ್ಕೊಂಡು ಬಂದಿದ್ದೆ ನಾವು ಹಾವಲ್ಲೇ.
ನಾವು ಹಾಗಾಗಿ ಅದು ನಮಗೆ ಹಾವಂದ್ರೆ ಅದು ನಮ್ಮ ಫ್ಯಾಮಿಲಿಗೆ, ನಾನಂತಲ್ಲ ನಮ್ಮ ಅಣ್ಣ ತಮ್ಮ ತಂಗಿ ತಾಯಿಯವರು ಯಾರೇ ಇರ್ಬೋದು ಅದು ಹಾವಂದ್ರೆ ಭಯನೇ ಇರ್ತಿರಲಿಲ್ಲ ನಮಗೆ. ಅದು ನಮಗೆ ಚಿಕ್ಕಂದ ಯಾಕೆ ಕಲಿಸ್ತಿದ್ರು ಅಂತ ತಂದೆಯವರು, ನಮ್ಮ ಮನೇಲಿ ಹಾವಿರೋದ್ರಿಂದ ಎಲ್ಲರೂ ಇಟ್ಟಿದ್ದೆ ಯಾವಾಗರು ಬಿಡಿಸ್ಕೊಂಬಿಟ್ರೆ ಆಕಸ್ಮಿಕವಾಗಿ, ಅದು ಗೊತ್ತಿರ್ಬೇಕು ಹ್ಯಾಂಡಲ್ ಮಾಡೋದು ಹೇಗೆ ಗೊತ್ತಿರ್ಬೇಕು ಮಕ್ಕಳಿಗೆ. ಅದ್ರ ನಾ ಯಾರು ಯಾಕೆ ದೊಡ್ಡ ದೊಡ್ಡವ್ರು ಎಲ್ಲ ಟೈಮ್ ಇರುವುದಿಲ್ಲ ಮಕ್ಕಳ ಜೊತೆಗೆ, ಮಕ್ಕಳಿಗೆ ಗೊತ್ತಿರಲಿ ಅಂತ ಅವಾಗ ನಮಗೆ ಅವಾಗಿಂದ ಕಲಿಸ್ತಾ ಇದ್ದು ಆಯುಷ್ ಇದು ಆಕರ್ಷಕ ಹೇಗಾಯ್ತು ಅಂದ್ರೆ, ನಾನು ಇವಳು ನಾನು ರೆಸ್ಕ್ಯೂ ಹೋಗುವಾಗ ಬೈಕಲ್ಲಿ ನನ್ನ ಜೊತೆ ಬಂದ್ಬಿಡೋಳು, ನಾನು ಬರ್ತೇ ಟಾಟಾ ಬರ್ತೇ ಟಾಟಾ ಬರ್ತೇ ಹೇಳಿ ನನ್ನ ಜೊತೆ ಬಂದ್ಬಿಡ್ತಿದ್ಲು. ಅಂದ್ರೆ ಅದೇ ಒಂದು ವರ್ಷ ಹಿಂಗೆ ನನ್ನ ಜೊತೆನೆ ನೋಡಿ 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 ನಾನು ಹಿಡಿಯೋದು ನೋಡಿ ಅಲ್ಲಿ ಅವ್ರ ಮನೆಯವ್ರ ಜೊತೆಗೆಲ್ಲ ಹಾವು ಬಂತ ಎಲ್ಲುಂಟು, ನನಗಿಂತ ಮುಂಚೆ ಇವಳೇ ಪ್ರಶ್ನೆ ಮಾಡೋರು ಅವಳಿಗೆ, ಅವಳಿಗೆಲ್ಲ ಏ ಮಗು ನೀನು ಹಿಡಿತೀಯ ಅಂತ ಈಗೆಲ್ಲ ಅವಳು ಖುಷಿ ಪಡ್ತೀವಿ ಪಬ್ಲಿಕ್ ಎಲ್ಲ. ಯಾವಾಗಿನ ದೃಶ್ಯ ಇದು, ಇವಾಗ ನೀವು ವಿಡಿಯೋ ಮಾಡಿರೋದು ಇದು ಯಾವಾಗಿಂದು? ಇದು ಈಗ ಒಂದು ಎರಡು ತಿಂಗಳ ಹಿಂದೆ. ಆಕರ್ಷಿ ಯಾರಲ್ಲಿರೋದು ಅಲ್ಲಿ ಯಾರಿರೋದು ಯಾರ ಚಿನ್ನ ಇರೋದು ಅಲ್ಲಿ ಯಾರದು? ನೀನೇನಾ? ನಾನು. ಸ್ವಾತಿ ಮಗಳ ಐ ಥಿಂಕ್ ಸ್ಟುಡಿಯೋ ಹೊಸ ಜಾಗ ಎಲ್ಲ ನೋಡಿ ಒಂದ್ ನಿಮಿಷ ಸುಧಾರಿಸ್ಕೋಬೇಕು ಅನ್ಸುತ್ತೆ ಆಕರ್ಷಿ. ಸೊ ಹಾವು ಹಾವು ಮಕ್ಕಳ ಕೈಯಲ್ಲಿ ಹಿಡಿದಿತ್ತವೆ ಅಂದ್ರೆ ನಮ್ನ ಅದೇ ಹೇಳಿದೆ, ಒಂದ್ ರಬ್ಬರ್ ಹಾವು ಹಾಕಿದ್ರೇನೆ ಎದ್ದು ಬಿದ್ದು ಓಡಾಡ್ಬಿಡ್ತೀವಿ ಅಂಥದ್ರಲ್ಲಿ ಅಫ್ಕೋರ್ಸ್ ಪ್ರಶಾಂತ್ ತಂದೆನೂ ಉರಗ ತಜ್ಞರಾಗಿದ್ರು, ಪ್ರಶಾಂತ್ ಕೂಡ ಉರಗ ತಜ್ಞರು. ಆದ್ರೂ ನಿಮ್ ಮಗಳು ಈ ತರ ಎಲ್ಲ ಆಟ ಆಡುವಾಗ ಏನನ್ಸುತ್ತೆ ನಿಮ್ಗೆ? ಅವಳು ಹಾವಿಡಿದ್ ನೋಡಿದ್ರೆ ನನಗೂ ತುಂಬಾನೇ ಖುಷಿ ಆಗುತ್ತೆ. ಅವಳಿಗೆ ಮೇನ್ ಏನಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ. ಹಾವು ತಂದೆಯವ್ರು ಹಿಡಿತಾರಲ್ಲ, ನಾನು ಹಿಡಿಯಬೇಕನ್ನೋ ತುಂಬಾನೇ ಇಂಟ್ರೆಸ್ಟ್ ಇದೆ. ಆ ಇಂಟ್ರೆಸ್ಟ್ ಇಂದಾನೆ ಅವಳು ಇಷ್ಟೆಲ್ಲ ಹಾವಿಡ್ಲಿಕ್ಕೆ ಸಾಧ್ಯ ಆಯ್ತು. ಏನ್ ಕೇಳ್ತಾಳೆ ಆಕ್ಚುಲಿ? ಅವ್ರ ತಂದೆ ಹಿಡಿಯುವಾಗ ನಾನು ಹಿಡಿತೀನಿ, ನಾನು ಹಾವು ಹಿಡಿತೀನಿ, ನಾನು ಬಾಲ ಹಿಡಿತೀನಿ, ನೀವು ನೋಡ್ತಾ ಇರ್ಬೋದು ಹಾವಿಗೆ ಹೊಡೆಯುತ್ತರ ಒಂಥರ ಬೈಯುತ್ತರ ಈ ತರ ಎಲ್ಲ ತುಂಟಾಟ ಮಾಡ್ತಾಳೆ ಹಾವಿನ ಜೊತೆಗೆ. ಐ ತಿಂಕ್ ಹಾವಿನ ಜೊತೆ ಹೆಚ್ಚು ಸ್ನೇಹ ಅನ್ಸುತ್ತೆ. ಹಾ ತುಂಬಾನೇ. ಓಕೆ, ಅಂದ್ರೆ ಮೊದಲಿಗೆ ಯಾವಾಗ ಆರಂಭ ಆಗಿದ್ ಇವಳಿಗೆ ಹಾವು ಹಿಡಿಬೇಕು ಅನ್ನೋದು, ಯಾವಾಗ ಯಾವಾಗ ಗೊತ್ತಾಯ್ತು ಪ್ರಶಾಂತ್? ಅಂದ್ರೆ ಇವಳು ಯಾವಾಗ ಅದನ್ನ ರೆಕಗ್ನೈಸ್ ಮಾಡಿದ್ಲು ಅಂದ್ರೆ ಹಾವು ನೀವು ಉರಗ ತಜ್ಞರು ನೀವು ಹಾವನ್ನ ಹಿಡಿತೀರಾ ಅಂತ? ಅಂದ್ರೆ ಹಾವನ್ನ ಹಿಡಿಯುವಾಗ ಯಾವಾಗ ಕರ್ಕೊಂಡು ಹೋಗಿದ್ರ? ಅದೇ ನಾನು ರೆಸ್ಕ್ಯೂ ಹೋಗುವಾಗ ವರ್ಷದಿಂದನೆ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ರೆಸ್ಕ್ಯೂ ಮಾಡೋದು ನೋಡಿ ನೋಡಿ, ಮತ್ತೆ ಈಗ ನಾವು ಸ್ಕೂಲ್ಗಳಿಗೆಲ್ಲ ಈ ಹಾವುಗಳ ಬಗ್ಗೆನೇ PPT ಮೂಲಕ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ, ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಅಂದ್ರೆ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ನಾನು ಇವಳು ನಾಲ್ಕು ಜನ ಇರೋದು, ಮತ್ತೆ ಸುತ್ತಮುತ್ತಲು ಮನೆ ಇಲ್ಲ, ಯಾಕಂದ್ರೆ 2 ಎಕರೆಗೆ ಒಂದೇ ಕಂಪೌಂಡ್ ಮನೆ ನಮ್ದು, ಅಂದ್ರೆ ತೋಟ ಈ ತರ ಆ ತರ ವಾತಾವರಣ. ಹಂಗಾಗಿ ಇವಳಿಗೆ ಆಡೋಕೆ ಅಂದ್ರೆ ಹುಡುಗರು ಇಲ್ಲ, ಮಾತಾಡ್ಸೋದಕ್ಕೆ ಜನರೂ ಇಲ್ಲ, ಹಾಗಾಗಿ ನನ್ನ ಸಲಿಗೆನೆ ಬಾಳ ಆಗ್ಬಿಡ್ತು. ನನ್ನೊಟ್ಟಿಗೆ ಓಡಾಡೋದು ಎಲ್ಲದಕ್ಕೂ ನಾನೇ ಬೇಕು ಈ ತರ. ಹಂಗಾಗಿ ಅದು ಎಲ್ಲಿ ಹೋದ್ರು ನನ್ನ ಜೊತೆಗೆ ಬರ್ತಿದ್ಲು. ಹಾಗಾಗಿ ಅವಳಿಗೆ ಹಾವು ಅಂದ್ರೆ ಬಾಳ ಪ್ರೀತಿ. ಡ್ಯಾಡಿ ಹಿಡಿತಾರಲ್ಲ, ಏನು ಏನು ಇದೆ, ನಾನು ಹಿಡಿಯಕ್ಕೆ ತುಂಬಾ ಪುಟ್ಟ ಮಗು ಪುಟ್ಟದಂದ್ರೆ ನಮ್ ಮಾತಾಡಿಸ್ಬೇಕಾದ್ರು ನಾವು ಒಂದ್ ಸ್ವಲ್ಪ ಕಾಲ ಕಳಿಬೇಕು, ಯಾಕಂದ್ರೆ ಮಗು ಅಷ್ಟು ಅಡ್ಜಸ್ಟ್ ಆಗ್ಬೇಕು. ಅಂಥದ್ರಲ್ಲಿ ಹಾವು ಹಿಡಿಯಕ್ಕೆ ಆಕೆ ಪ್ರಯತ್ನ ಪಟ್ಟಾಗ ನಿಮ್ಗೆ ಏನ್ ಅನಿಸ್ತಿತ್ತು ಅಂತ? ಆಬ್ವಿಯಸ್ಲಿ ನೀವು ಚಿಕ್ಕ ವಯಸ್ಸಲ್ಲಿ ಎಲ್ಲ ಕಲ್ತಿರೋದೆ, ಅದು ದೊಡ್ಡ ವಿಷಯ ಏನಲ್ಲ ಅನ್ಸುತ್ತೆ. ಆದ್ರೆ ಮಕ್ಕಳ ಬಗ್ಗೆ ಒಂಚೂರು ಪ್ರೊಟೆಕ್ಟಿವ್ ಇರ್ತೀರಾ ಅಂದ್ರೆ ಇಷ್ಟು ಬೇಗ ಇವಳು ಬೇಕು ಅಂತಿದ್ದಾಳೆ ಹೆಂಗಪ್ಪ ಹ್ಯಾಂಡಲ್ ಮಾಡೋದು ಅಂತ ಏನ್ ಅನಿಸ್ತಿತ್ತು ನಿಮಗೆ? ಅಲ್ಲ ಆಕ್ಚುಲಿ ಅಂದ್ರೆ ನಮ್ಮ ತಂದೆ ಹೇಗೆ ನಮಗೆ ಅಂದ್ರೆ ಚಿಕ್ಕಂದಿನ ಇರಲಿ, ಅವ್ರಿಗೆ ನಾಲೆಜ್ ಇರಲಿ, ಆಕಸ್ಮಿಕವಾಗಿ ಆಡ್ಬೇಕಾರೆ ಎಲ್ಲರೂ ಸಿಕ್ಕಿದ್ರು ಇದು ಮುಟ್ಟಬೇಕು ಇದು ಮುಟ್ಟಬಾರ್ದು ಅಂತ ಗೊತ್ತಿರಬೇಕು ಅಂತೇಳಿ, ಅಂದರೆ ವಿಷಕಾರಿ ಯಾವುದು, ಇದು ಕಚ್ಚರೆ ಸಾಯ್ತಾರೆ, ಇದು ಕಚ್ಚರೆ ಸಾಯೋದಿಲ್ಲ, ಇದು ಕಚ್ಚರೆ ಏನೂ ಆಗೋದಿಲ್ಲ ಅಂತ ಅವರು ನಾನ್ ಎನಮಸ್ಸನ್ನು ಹುಡುಗರಿಗೆ ಕಚ್ಚಿಸ್ಕೊಂಡು ತೋರಿಸ್ತಿದ್ರು. ಹಾಂ, ಆ ಥರ ಟ್ರೈನಿಂಗ್ ಮಾಡ್ತಿದ್ರು ನಮಗೆಲ್ಲ. ಹಾಗಾಗಿ ಫಸ್ಟ್ ನಾವು ಇವ್ರಿಗೆ ಅವಳಿಗೆ ಅದೇ ನನಗೆ ನಾನು ಹಿಡಿತೀನಿ ಅಂತ ಕೂತ್ಬಿಟ್ಟು ಒಬ್ಬರು ಮನೆಗೆ ನಾನು ರೆಸ್ಕ್ಯೂ ಕರ್ಕೊಂಡು ಹೋದಾಗ ನಾನು ಹಿಡಿತೀನಿ ಅಂತೇಳೆ, ನಾನು ಬೇಡ ಮನೆಯೋಗಿ ಕೊಡ್ತೀನಿ ಇಲ್ಲಿ ಬೇಡ ಅಂತೇಳಿ ಅಲ್ಲಿಂದ ಕರ್ಕೊಂಡು ಬಂದು ಮನೆಯಲ್ಲಿ ಕಡೆಗೆ ನಾನು ನಮಸ್ ಅಂದ್ರೆ ವಿಷಕಾರಿ ಅಲ್ಲದ ಹಾವನ್ನ ಕೊಟ್ಟು. ಫಸ್ಟ್ ಟೈಮ್ ಅದೇ ಎಲ್ಲರ ಥರನು ಹಿಂಗೆ ಮುಟ್ತಾಳೆ ಹಿಂಗಂತಾಳೆ, ಮುಟ್ಟದ್ಲು ಹಿಂಗಂದ್ಲು, ಆಮೇಲೆ ಧೈರ್ಯ ಮಾಡಿ ಮುಟ್ಟಿಸ್ರು. ನಾವು ಆ ದೃಶ್ಯದಲ್ಲಿ ನೋಡ್ತಾ ಇದ್ರೆ ನಾವೇ ಬೆಚ್ಚಿ ಬೀಳ್ಬೇಕು ಒಂದ್ ನಿಮಿಷ. ಇಂಥದ್ದೇ ಮತ್ತೊಂದು ದೃಶ್ಯ ಇದೆ ನೋಡಿ. ಆಡ್ಸ್ಬೇಕು.
ಮುಂದೆ ಬರ್ತದೆ. ಆಕರ್ಷಿ ಏನಿದೆ ಅಲ್ಲಿ, ಎಂತ ಇದೆ, ಏನಿದೆ ಅಲ್ಲಿ, ಯಾರಲ್ಲಿ ಮಾತಾಡೋದಿಲ್ಲ, ಅದಕ್ಕೆ ಕರ್ಕೊಂಬರ್ಬೇಡ. ನಾಳೆಯಿಂದ ಯಾರದು, ಯಾರದು ಅಲ್ಲಿ, ಯಾರಿರೋದು ಅಲ್ಲಿ, ಯಾರು ನಾಳೆಯಿಂದ ಎಲ್ಲೂ ಕರ್ಕೊಂಬರ್ಬೇಡ. ಮಾತಾಡೋದು ಅಷ್ಟೇ, ಯಾರಿರೋದು ಅಲ್ಲಿ, ರೈತಿಗೆ ಹೊರಗೆ ಹೋಗ್ತೀಯಾ, ಹೊರಗೆ ಹೋಗ್ತೀಯಾ, ನೀವು ನೋಡ್ಬೋದು ಮಾತನ್ನು ಆಡದ ಮುದ್ದು ಬಾಲಕಿ. ಇವಾಗ ನಮ್ ಜೊತೆ ಇದ್ದಾಳೆ, ಸ್ವಲ್ಪ ಕಾನ್ಶಿಯಸ್ ಆಗಿದ್ದಾಳೆ. ಆದ್ರೆ ಹಾವನ್ ಹೇಗೆ ಅಂದ್ರೆ, ಹತ್ರ ಬಂದ್ರೆ ಹೊಡಿತೀನಿ ನಿನಗೆ ಅಂತ ಟವಲ್ ಹಿಡ್ಕೊಂಡು. ಇದು ಯಾವಾಗಿನ ದೃಶ್ಯ ಪ್ರಶಾಂತ್? ಇದು ಈಗ ಒಂದು ತಿಂಗಳ ಹಿಂದಿನ ದೃಶ್ಯ. ಇದು ತಿಂಗಳ ಹಿಂದಿನ ದೃಶ್ಯ ಅಂದ್ರೆ ಆಕೆ ಭಾಷೆ ನಮಗಂತೂ ಖಂಡಿತ ಅರ್ಥ ಆಗಲ್ಲ. ಸೊ ಆ ಕಾನ್ವರ್ಸೇಷನ್ ಏನಿತ್ತು ಇಬ್ರ ಮಧ್ಯ? ಭಾರಿ ಚೆನ್ನಾಗಿತ್ತು ನೋಡ್ಲಿಕ್ಕೆ. ಎಲ್ಲೋಗ್ತೆ ಹಾಗೆ ಹೀಗೆ, ಅದು ಎಲ್ಲೋಗ್ತದೆ ನಮಗ್ ಕೇಳ್ತದೆ, ನಾವೇ ಮನೆಗೆ ಹೋಗ್ತದೆ ಅದು ಬಿಡು ಅನ್ನೋದು ಹಿಂಗೆ ಆತರ. ಅದೇ ಒಬ್ಳೆ ಇದ್ರೆ, ಪರಿಚಯದವ್ರು ಇದ್ರೆ ಒಳ್ಳೆ ಮಾತಾಡ್ತಾಳೆ, ಹೇಳಿದೆಲ್ಲ ಒಳ್ಳೆ ಅರ್ಥ ಮಾಡ್ಕೊಂತಾಳೆ. ಹೊಸ ಮುಖ ಹೊಸ ಜನ ನೋಡಿದ ತಕ್ಷಣ ಸ್ವಲ್ಪ ಮಾತು ಕಡಿಮೆ. ಅಂದ್ರೆ ಇದು ಯಾವ ಸನ್ನಿವೇಶ ಅಂದ್ರೆ, ಹಾವು ಹಿಡಿದು ತಂದಿದ್ರ ನೀವು? ಅದು ಅಂದ್ರೆ ಈಗ ನಾವು ಹಾವಿಗೆ ಸ್ನೇಕ್ಸ್ ಅಲ್ಲಿ ಎಲ್ಲಾಂದ್ರು ಇದಕ್ಕೂ ಒಂದು ಮಾರ್ಪು ಇರುತ್ತೆ ಹೆಡೆಗೆ. ಎಲ್ಲದಕ್ಕೂ ಒಂದೇ ಸೇಮ್ ಇರಲ್ಲ, ಒಂದೊಂದಕ್ಕೊಂದೊಂದರ ಚೇಂಜಸ್ ಇರುತ್ತೆ. ಕೆಲವೊಂದು ಎಲ್ಲ ಒಂದೇ ಸೇಮ್ ಇರುತ್ತೆ, ಯಾವ ಚೇಂಜಸ್ ಇರುತ್ತಲ್ಲ ಅದನ್ನ ನಾವು ಫೋಟೋಸ್ ಮತ್ತೆ ವಿಡಿಯೋಸ್ ಮಾಡ್ಲಿಕ್ಕೆ ಹೇಳಿ ಸ್ವಲ್ಪ ಮನೆ ಹತ್ರ ತಂದು ಅದನ್ನ ಮಾಡ್ಬಿಟ್ಟು ಆಮೇಲೆ ಮತ್ತೆ ಜಂಗಲಿಗೆ ಬಿಡ್ತೀವಿ, ಕಾಡಿಗೆ ಬಿಡೋದು. ಆ ಟೈಮಲ್ಲಿ ಇವಳು ಆಟ ಆಡಿರ್ತಾರೆ. ಓಕೆ, ನೀವು ಇವಾಗ ಹಾವನ್ನ ಹಿಡಿದಿದ್ರೆ ಅದು ಯಾವ ರೀತಿ ಹಾವು ಮತ್ತೆ ಯಾವ ರೀತಿ ಮಾರ್ಕ್ಸ್ ಇದೆ ಅನ್ನೋದನ್ನ ನೋಡಿ ಮತ್ತೆ ಕಾಡಿಗೆ ಬಿಡುವಂತದ್ದು. ಆ ಸನ್ನಿವೇಶದಲ್ಲಿ ಈಕೆ ಆಡ್ತಾರಂತದ್ದು. ನಾಗರ ಹಾವು ನಾವು ನಿಜಕ್ಕೂ ನೋಡಿದ್ರೆ ಭಯ ಆಗುತ್ತೆ ಪ್ರಶಾಂತ್, ಅದು ಕೂಡ ಎಡೆ ಎತ್ಕೊಂಡಿದೆ. ಇವಳು ಹೆಂಗ ಆಟ ಆಡ್ತಿದ್ದಾಳೆ ಅಂದ್ರೆ, ದಿನ ಓಡಾಡೋ ಫ್ರೆಂಡ್ ಏನೋ, ಬಟ್ಟೆ ಎಲ್ಲ ಹಿಡ್ಕೊಂಡು ಹಿಂಗೆಲ್ಲ ಮಾಡ್ತಿದ್ದಾಳೆ. ಈಗ ನಾನು ಪೇಟೆಗೆ ಎಲ್ಲರೂ ಹೋಗಿ ಬಂದ್ರು ಹಾವು ಹಿಡ್ಕೊಂಡ್ ಬಂದೆ ತಾ ನನಗೆ ಆಡ್ಲಿಕ್ಕೆ ಕೊಡು ಅಂತಾಳೆ. ಆ ತರ ನಾನು ಪೇಟೆಗೆ ಹೋಗಿ ಬಂದ್ರು ಸಾಕು, ಎಲ್ಲಿ ಹಾವು ಹಿಡಿಲಿಕ್ಕೆ ಹೋಗಿ ಬಂದೆ, ಎಲ್ಲುಂಟು ಚೀಲ ತೋರಿಸು, ನಂಗೆ ಕೊಡು, ನಾನು ಹಿಡಿತೆ ಅಂತ ಹಿಂಗೆ ಕೇಳ್ತಾ ಇರ್ತಾಳೆ. ಅಲ್ಲ ಮಕ್ಕಳು ಯೂಶಲಿ ತಿಂಡಿ ಕೇಳೋದು ನೋಡಿದ್ದೀನಿ, ಚಾಕ್ಲೇಟ್ ಕೇಳೋದು ನೋಡಿದ್ದೀನಿ, ಬಿಸ್ಕೆಟ್ಸ್ ಕೇಳೋದು ನೋಡಿದ್ದೀನಿ, ಮಗಳು ಹಾವು ಕೇಳ್ತಾಳೆ ಅಂದರೆ. ಸೊ ಈ ನಾಗರ ಹಾವುಗಳು ಅಥವಾ ವಿಷಕಾರಿ ಹಾವುಗಳು ಏನಿವೆ, ಅವುಗಳ ಕೂಡ ಅವುಗಳ ಜೊತೆ ಕೂಡ ಎದುರುಗಡೆ ಕೂಡ ಆಟಾಡ್ತಿರೋದನ್ನ, ಆಕರ್ಷಿ ಆಟಾಡ್ತಿರೋದನ್ನ ನಾವು ನೋಡಿದ್ವಿ. ಅಂದ್ರೆ ಎಂಥವ್ರಿಗಾದ್ರೂ ಒಂಚೂರು ಭಯ ಆಗುತ್ತೆ. ಸೊ ಏನ್ ಪ್ರಿಕಾಷನ್ಸ್ ತಗೊಂಡಿರ್ತೀರಾ ನೀವು, ಯಾಕಂದ್ರೆ ಹಾವುಗಳು ಹೆಂಗ್ ರಿಯಾಕ್ಟ್ ಮಾಡುತ್ತೆ ಹೇಳಕ್ ಆಗಲ್ಲ ಖಂಡಿತ. ಅದು ಆಕ್ಚುಲಿ ನಮಗಂತೂ ಅಂದ್ರೆ ಗೊತ್ತಿರ್ತದೆ, ರೆಸ್ಕ್ಯೂರ್ಸ್ಗೆ ಆಕ್ಚುಲಿ ಗೊತ್ತಿರ್ತದೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಮಕ್ಕಳನ್ನ ಇಡಬೇಕು, ಅಥವಾ ಯಾರನ್ನೇ ಯಾರೇ ಟ್ರೈನಿಂಗ್ ಬಂದವ್ರು ಯಾರೇ ಇದ್ರು ಅವ್ರನ್ನ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇಡಬೇಕು. ಅವ್ರಿಗೆ ಅದನ್ನೇ ಹೇಳಿರ್ತೀವಿ, ಎದುರಿಗೆ ಕುಂತವಾಗ ಅದೇನೇ ಅಷ್ಟೇ ಒಂದಾಯ್ತು ಆಕರ್ಷಿಗೆ. ಅವಳು ಅದ್ರ ಎದುರಿಗೆ ಕುಂತಾವಾಗ ಅದು ಎಷ್ಟೇನು ಹೆಡೆ ಎತ್ತಿರ್ತದಲ್ಲ, ಒಂದು 1.5 ಫೀಟ್ ಇರ್ಬೋದು, 2 ಫೀಟ್ ಇರ್ಬೋದು, ಅದು ಅಷ್ಟೇ ಮುಂದೆ ಹೊಡಿಯೋಕೆ ಸಾಧ್ಯತೆ ಬಿಟ್ಟರೆ ಅದಕ್ಕಿಂತ ಇನ್ನು 1/2 ಫೀಟ್ ಮುಂದೆ ಹೊಡಿಲಿಕ್ಕೆ ಆಗೋದಿಲ್ಲ, ಅವಳು ಬೈಟ್ ಮಾಡಲಿಕ್ಕೆ ಕ್ಯಾಲ್ಕುಲೇಷನ್ ಮೇಲೆ ಅವಳನ್ನು ಮುಂದೆ ಬಿಡೋದು. ಎಸ್ ಎಸ್, ಪುಟ್ಟ ಕಂದಮ್ಮ ಆಕರ್ಷಿ ಯಾವ ರೀತಿ ಹಾವುಗಳ ಜೊತೆ ಆಟ ಆಡ್ತಾಳೆ ಅನ್ನೋದನ್ನ ನೋಡಿದ್ರೆ ಒಂದು ನಿಮಿಷ ಮೈ ಎಂಥವರಿಗಾದ್ರೂ ಬೆಚ್ಚಿಬೀಳುತ್ತೆ. ಅದೇ ರೀತಿಯ ಮತ್ತಷ್ಟು ದೃಶ್ಯಗಳಿವೆ, ಆಕರ್ಷಿನ ಮಾತನಾಡಿಸೋ ಪ್ರಯತ್ನ ಮಾಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.